ಎಲ್ಲರಿಗೂ ನಮಸ್ಕಾರ ಆಜಾದಿ ಕಾ ಅಮೃತ ಮಹೋತ್ಸವ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಆಗಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ನಮ್ಮದು ಶಾಲಾ ವಿದ್ಯಾರ್ಥಿಗಳು ನಾಡಿನ ಹಲವು ಕಡೆಯಿಂದ ಬಂದಿದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರೆಸೋಣ ಮೊದಲ ವಿದ್ಯಾರ್ಥಿನಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಕುಸುಮ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆ ಬೆಟ್ಟಕೋಟೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಬರೆಯುವುದು ಓದುವುದು ಹಾಡನ್ನು ಕೇಳುವುದು ಕುಸುಮ ಸ್ವಾಗತ ಕಾರ್ಯಕ್ರಮಕ್ಕೆ ಮುಂದಿನ ಸ್ಪರ್ಧಿ ಶ್ರೀ ಗುರುದೇವ್ ನನ್ನ ಹೆಸರು ವೇಣುವಿನಾಯಕ ಗೌಡ ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವ ಬಿ ಜಿ ಎಸ್ ಮಾಡೆಲ್ ಪಬ್ಲಿಕ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹವ್ಯಾಸಗಳು ಫುಟ್ಬಾಲ್ ಆಡುವುದು ಹಾಗೂ ಪುಸ್ತಕಗಳನ್ನು ಓದುವುದು ವೇಣು ವಿನಾಯಕಗೌಡ ಸ್ವಾಗತ ಕಾರ್ಯಕ್ರಮಕ್ಕೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮೋನಿಕಾ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಶ್ರೀ ರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆ ಬೆಟ್ಟಕೋಟೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಓದುವುದು ಬರೆಯುವುದು ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ತುಂಬಾ ಸಂತೋಷ ಮೋನಿಕಾ ಧನ್ಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಮೂವರು ಸಿದ್ಧವಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ವಿಶೇಷ ಪುಸ್ತಕಗಳ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ನೆಲಮಂಗಲದ ನಾಲ್ವರು ಅಂತ ಹೇಳಿ ಅಭಿಮಾನಿಗಳು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಕನ್ನಡ ರತ್ನಕೋಶ ಪರಿಷ್ಕೃತ ಹದಿಮೂರನೇ ಆವೃತ್ತಿ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಬೌದ್ಧ ಧರ್ಮದಿಂದ ಮೊದಲು ಬೇರ್ಪಟ್ಟ ಶಾಖೆಯ ಹೆಸರು ಮಹಾಸಂಘಿಕ ಈ ಬೇರ್ಪಡೆ ಎಲ್ಲಿ ನಡೆಯಿತು ಆಯ್ಕೆಗಳನ್ನು ನೋಡು ಬೋಧಗಯ ವೈಶಾಲಿ ಶ್ರಾವಸ್ತಿ ರಾಜಗೃಹ ಭಜರತಿ ಉತ್ತರ ಕೊಡಿ ಮೊದಲಿಗೆ ಮೋನಿಕಾ ನಂತರ ಕುಸುಮ ಮೋನಿಕಾ ಆಯ್ಕೆ ಎರಡು ಆಯ್ಕೆ ಎರಡು ವೈಶಾಲಿ ಅಂತ ಹೇಳ್ತಾ ಇದ್ದಾರೆ ಕುಸುಮ ಆಯ್ಕೆ ಒಂದು ಆಯ್ಕೆ ಒಂದು ಬೋಧಗಯ ಉತ್ತರವನ್ನು ನೋಡೋಣ ವೈಶಾಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಈ ಉತ್ತರವನ್ನು ಮೋನಿಕಾ ಅವರು ಕೊಟ್ಟಿದ್ದಾರೆ ಕನ್ನಡ ರತ್ನಕೋಶ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ ಮೂರರಲ್ಲಿ ಬೌದ್ಧ ಧರ್ಮದ ಸಮಾವೇಶ ವೈಶಾಲಿಯಲ್ಲಿ ನಡೆಯುತ್ತೆ ಬೌದ್ಧ ಸನ್ಯಾಸಿಗಳಲ್ಲಿ ಎರಡು ಮತ ಮೂಲ ಕಠಿಣ ನಿಯಮಗಳು ಏನಿದೆ ಅದನ್ನು ಪರಿಪಾಲಿಸಬೇಕು ಅಂತ ಒಂದು ಗುಂಪು ಇನ್ನೊಂದು ಗುಂಪು ಅಷ್ಟು ಕಠಿಣವಾದ ನಿಯಮಗಳು ನಮಗೆ ಬೇಡ ಅಂತ ಹೇಳುವರು ಮೊದಲಿನ ಗುಂಪಿನವರು ಸ್ಥವಿರವಾದ ಅನ್ನೋ ಹೆಸರನ್ನು ಪಡೀತಾರೆ ಎರಡನೆಯವರು ಮಹಾಸಂಘಿಕ ಅನ್ನೋ ಹೆಸರನ್ನು ಪಡಿತಾರೆ ಹೀನಯಾನ ಮಹಾಯಾನ ರೂಪುಗೊಳ್ಳೋದಕ್ಕೂ ಮೊದಲೇನೇ ಈ ಸ್ಥವಿರವಾದ ಮತ್ತು ಮಹಾಸಂಗಿಕ ಅನ್ನೋದು ರೂಪುಗೊಳ್ಳುತ್ತೋ ಇದನ್ನು ನಾವು ಗಮನಿಸಬೇಕು ಕೋಲ್ಮಿಂಚು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆ ಎಸ್ ಆರ್ ರಾಮಸ್ವಾಮಿ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಭಾರತದಲ್ಲಿರುವ ಸಂಪತ್ತನ್ನು ದೋಚಲು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಯಾರು ಭಾರತದ ಮೇಲೆ ದಂಡೆತ್ತಿ ಬಂದರು ಆಯ್ಕೆಗಳು ಬರೋದಕ್ಕೆ ಮೊದಲು ವಿನಾಯಕ ಗೌಡ ಬಜರತ್ತಿದ್ದಾರೆ ಉತ್ತರವನ್ನು ಕೇಳೋಣ ಅಲೆಕ್ಸಾಂಡರ್ ದ ಗ್ರೇಟ್ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ ಆಯ್ಕೆಗಳನ್ನು ಈಗ ನೋಡೋಣ ಆಯ್ಕೆಗಳು ಆಲ್ಫ್ರೆಡ್ ದ ಗ್ರೇಟ್ ಸೈರಸ್ ದ ಗ್ರೇಟ್ ಅಲೆಕ್ಸಾಂಡರ್ ದ ಗ್ರೇಟ್ ಕ್ಯಾಥರೀನ್ ದ ಗ್ರೇಟ್ ಕುಸುಮ ಮತ್ತು ಮೋನಿಕಾ ಬಜರ್ ಒತ್ತಬಹುದು ತಾವು ಉತ್ತರ ಕೊಡಬಹುದು ಯಾರು ಬಜರ್ ಓದ್ತಾ ಇಲ್ಲ ಹೇಳ್ತೀರಾ ಹೇಳಿ ಮೋನಿಕಾ ಅಲೆಕ್ಸಾಂಡರ್ ದಿ ಗ್ರೇಟ್ ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಅಲೆಕ್ಸಾಂಡರ್ ದ ಗ್ರೇಟ್ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ವೇಣು ವಿನಾಯಕ ಗೌಡ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದೀರಾ ತಾವು ಹಾಗಾಗಿ ಕೋಲ್ಮಿಂಚು ಕೃತಿಯ ಜೊತೆ ಹುರಿಗೆಜ್ಜಿ ಕವಿತೆಗಳ ಒಂದು ಪುಸ್ತಕ ಎರಡು ಪುಸ್ತಕವನ್ನು ಕೊಟ್ಟಿದ್ದೇನೆ ವೇಣು ವಿನಾಯಕಗೌಡ ಅವರಿಗೆ ವಾಯುವ್ಯ ಭಾರತದ ಮೂಲಕ ಅಲೆಕ್ಸಾಂಡರ್ ದ ಗ್ರೇಟ್ ಭಾರತಕ್ಕೆ ಬರ್ತಾನೆ ತಕ್ಷಶಿಲೆಯ ಅಂಬಿಯ ಸಹಾಯದಿಂದ ಪಂಜಾಬಿನ ಪುರೂರವನನ್ನು ಗೆಲ್ತಾನೆ ಆದರೆ ಮುಂದುವರಿಯಕ್ಕೆ ಆಗಲ್ಲ ಅವನ ಕೈಯಲ್ಲಿ ಪೇಥನ್ ಅಂತಕ್ಕಂಥ ಒಬ್ಬ ಅಧಿಕಾರಿಯ ಕೆಳಗೆ ಗೆದ್ದಂಥ ಪ್ರದೇಶಗಳನ್ನು ಕೊಟ್ಟು ಆತ ವಾಪಸ್ಸು ಮತ್ತೆ ತನ್ನ ಊರಿಗೆ ಹಿಂದಿರುತ್ತಾನೆ ಸಾಕಷ್ಟು ಸಂಪತ್ತಿನ ಜೊತೆಯಲ್ಲಿ ಮುಂದಿನ ಪುಸ್ತಕ ಕೆಲವು ನೆನಪುಗಳು ನವರತ್ನ ರಾಮರಾವ್ ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ ನಾಲ್ಕು ಹಡಗು ಹಾಗೂ ನೂರ ಎಪ್ಪತ್ತು ಜನರೊಡನೆ ಮೊದಲ ಬಾರಿಗೆ ಭಾರತಕ್ಕೆ ಬಂದ ವಾಸ್ಕೋಡ ಗಾಮ ಎಷ್ಟು ಹಡಗು ಹಾಗೂ ಎಷ್ಟು ಜನರೊಡನೆ ಹಿಂದಿರುಗಿದ ಆಯ್ಕೆಗಳನ್ನು ನೋಡೋಣ ನಾಲ್ಕು ಹಡಗು ನೂರ ಎಪ್ಪತ್ತು ಜನ ಮೂರು ಹಡಗು ನೂರ ಐವತ್ತು ಜನ ಒಂದು ಹಡಗು ನೂರು ಜನ ಎರಡು ಹಡಗು ಐವತ್ತೈದು ಜನ ಬಜರ್ ಮೊದಲಿಗೆ ಒತ್ತಿದ್ದಾರೆ ವೇಣು ವಿನಾಯಕ ಗೌಡ ಆ ನಂತರ ಮೋನಿಕಾ ವೇಣು ಎರಡು ಹಡಗು ಐವತ್ತೈದು ಜನ ಐವತ್ತೈದು ಜನ ಆಯ್ಕೆ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಹೌದಾ ಮೋನಿಕಾ ಆಯ್ಕೆ ಮೂರು ಆಯ್ಕೆ ಮೂರು ಒಂದು ಹಡಗು ನೂರು ಜನ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಎರಡು ಹಡಗು ಐವತ್ತೈದು ಜನ ಉತ್ತರ ಸರಿಯಾಗಿದೆ ಆಯ್ಕೆಗಳು ಬಂದ ಮೇಲೆ ಕೊಟ್ಟರಿ ಅಲ್ವ ತಾವು ಉತ್ತರವನ್ನು ಕೆಲವು ನೆನಪುಗಳು ಎನ್ನುವ ಈ ಒಂದು ಪುಸ್ತಕವನ್ನು ವೇಣು ವಿನಾಯಕ ಗೌಡ ಅವರಿಗೆ ಕೊಟ್ಟಿದ್ದೇವೆ ಸಾವೋ ಗೇಬ್ರಿಯಲ್ ಸಾವೋ ರಫೇಲ್ ಸಾವೋ ಮಿಗುಲ್ ಮೂರು ಹಡಗಿನ ಹೆಸರು ನಾಲ್ಕನೇ ಹಡಗಿನ ಹೆಸರು ನಮಗೆ ಗೊತ್ತಿಲ್ಲ ಬುಷಿರಾ ಮೊಜಾಂಬಿಕ್ ಮೊಂಬಾಜಾ ಮಾಲಿಂದಿಯಿಂದ ಆತ ಕಲ್ಲಿಕೋಟೆಗೆ ಬರ್ತಾನೆ ಇಪ್ಪತ್ತೊಂಬತ್ತನೇ ಆಗಸ್ಟ್ ಸಾವಿರದ ನಾನ್ನೂರ ತೊಂಬತ್ತೆಂಟರಂದು ಪೋರ್ಚುಗಲ್ಲಿನಲ್ಲಿ ತುಂಬ ಪ್ರಕ್ಷುಬ್ಧ ಹವಾಮಾನದಲ್ಲಿ ಹೊರಟ ಈತ ಇಪ್ಪತ್ತ್ಮೂರು ದಿನಗಳು ತಗೋತಾನೆ ಕಲ್ಲಿಕೋಟೆಗೆ ಬರೋದಕ್ಕೆ ಅದರ ವಾಪಸ್ ಹೋಗೋದಿಕ್ಕೆ ಅವನಿಗೆ ನೂರ ಇಪ್ಪತ್ತ್ಮೂರು ದಿನ ಬೇಕಾಗುತ್ತೆ ಯಾಕಂದರೆ ಅಷ್ಟು ಹವಾಮಾನ ಕೆಟ್ಟಿರುತ್ತೆ ಹಾಗಾಗಿ ಅನೇಕ ಜನ ಸಾಯ್ತಾರೆ ನೂರ ಎಪ್ಪತ್ತು ಜನ ಬಂದರೆ ವಾಪಸ್ ಹೋಗೋದು ಐವತ್ತೈದು ಜನ ಎರಡು ಹಡಗುಗಳು ಸಹ ದಾರಿಯಲ್ಲೇ ನಾಶವಾಗುತ್ತೆ ಸ್ಕರ್ವಿ ಅಂತ ಕಾಯಿಲೆ ಬರುತ್ತೆ ಸಮುದ್ರದಲ್ಲಿ ಪ್ರಯಾಣ ಮಾಡೋರಿಗೆ ಆ ಸ್ಕರ್ವಿಯಿಂದಲೇ ತುಂಬ ಜನ ಸಾಯ್ತಾರೆ ಮುಂದಿನ ಪುಸ್ತಕ ಆನಾ ಕೃಷ್ಣರಾಯರು ಬರೆದಂಥ ಸಂಧ್ಯಾ ರಾಗ ಎನ್ನುವ ಅದ್ಭುತ ಕಾದಂಬರಿ ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಭಾರತದ ಬಿಲ್ಗಾರ ಲಿಂಬಾರಾಮ್ ಒಟ್ಟು ಎಷ್ಟು ಸ್ಪರ್ಧೆಗಳಲ್ಲಿ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದರು ಆಯ್ಕೆಗಳನ್ನು ನೋಡೋಣ ಮೂರು ಸ್ಪರ್ಧೆಗಳು ಐದು ಸ್ಪರ್ಧೆಗಳು ಆರು ಸ್ಪರ್ಧೆಗಳು ನಾಲ್ಕು ಸ್ಪರ್ಧೆಗಳು ಮೊದಲಿಗೆ ವೇಣು ವಿನಾಯಕಗೌಡ ನಂತರ ಮುನಿಕಾ ವೇಣು ಮೂರು ಮೂರು ಹೇಳಿ ಮುನಿಕಾ ಆಯ್ಕೆ ಮೂರು ಆಯ್ಕೆ ಮೂರು ಆರು ಸ್ಪರ್ಧೆಗಳು ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಮೂರು ಸ್ಪರ್ಧೆಗಳು ವೇಣು ವಿನಾಯಕ ಗೌಡ ಅವರಿಗೆ ಸಂಧ್ಯರಾದ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ ಈ ಅನ್ನೋರು ರಾಜಸ್ಥಾನದಲ್ಲಿ ಅಹರಿ ಅಂತ ಒಂದು ಬುಡಕಟ್ಟು ಟ್ರೈಬ್ ಆ ಬುಡಕಟ್ಟಲ್ಲಿ ಹುಡುಗ ಇವನೇನು ಮಾಡ್ತಾನೆ ಬೀದರಿಂದ ಬಿಲ್ಲು ಬಾಣ ಮಾಡಿಕೊಂಡು ಹಕ್ಕಿಗಳನ್ನು ಗುರಿಗಿಟ್ಟು ಕೊಲ್ತಾ ಇರ್ತಾನೆ ಆಹಾರಕ್ಕೆ ಅಂತ ತೊಗೊಂಡು ಹೋಗ್ತಾ ಇರ್ತಾನೆ ಇದು ಊರಿನವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರೋ ಒಬ್ಬರು ಅವರನ್ನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರ ಗಮನಕ್ಕೆ ತಂದಾಗ ಅವರು ಆತನನ್ನು ರಾಜಸ್ಥಾನದಿಂದ ದಿಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ತೊಂಬತ್ತೆರಡು ತೊಂಬತ್ತಾರರಲ್ಲಿ ಸ್ಪರ್ಧಿಯಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಎರಡು ಸಾವಿರದ ಎಂಟು ಮತ್ತು ಹನ್ನೆರಡರಲ್ಲಿ ಕೋಚ್ ಆಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಅರ್ಜುನ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಎರಡೂ ಸಿಕ್ಕಿದೆ ಲಿಂಬಾರಾಮ್ ಅವರಿಗೆ ಯಾದ್ ಶೇಮ್ ನೇಮಿಚಂದ್ರ ಬರೆದಂಥ ಒಂದು ಅದ್ಭುತವಾದ ಪುಸ್ತಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದೆ ನಮ್ಮ ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ ಐದು ಅಕ್ಷರಗಳನ್ನು ಕೊಟ್ಟಿದ್ದೇವೆ ಮೂ ಸೇಮ್ ವಾ ಸ್ಲೂ ಮೊದಲನೇ ಮನೆ ಖಾಲಿ ಇದೆ ಎರಡನೇ ಮನೆ ಉಮ್ಮ ಅಂತ ಒತ್ತಿದೆ ಮೂರನೇ ಮನೆಯಲ್ಲಿ ಮೂ ಮೂರನೇ ಮನೆಯಲ್ಲಿ ಮೂ ಇದೆ ನಾಲ್ಕನೇ ಮನೆ ಖಾಲಿ ಇದೆ ಐದನೇ ಮನೆಯಲ್ಲಿ ಸೈಮ್ ಅಂತ ಇದೆ ಆರನೇ ಮನೆ ಖಾಲಿ ಏಳನೇ ಮನೆಯಲ್ಲಿ ವಾ ಇದೆ ಎಂಟನೇ ಮನೆ ಖಾಲಿ ಒಂಬತ್ತನೇ ಮನೆಯಲ್ಲಿ ಸ್ಕ್ರೂ ಅಂತ ಇದೆ ಹತ್ತನೇ ಮನೆ ಖಾಲಿ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಗೊತ್ತಾಗ್ತಾ ಇಲ್ವಾ ಉತ್ತರವನ್ನು ನೋಡೋಣ ನಮ್ಮ ಮೂಲ ಸೈಂಧವ ಸಂಸ್ಕೃತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಭಾರತೀಯರ ಮೂಲ ಯಾವುದು ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ ಇಂಡಸ್ ವ್ಯಾಲಿ ಅನ್ನೋದಕ್ಕೆ ಸೈಂಧವ ಸಿಂಧು ಸೈಂಧವ ಅಂತ ಬದಲಾವಣೆ ಆಗಿದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಸುಧೇಂದ್ರ ಬರೆದ ಕೋತಿಗಳು ಎನ್ನುವ ಒಂದು ಪುಸ್ತಕ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಉತ್ತರದ ಮಹತ್ವವನ್ನು ತಿಳಿಸಿ ಐನೂರು ಪ್ಲಸ್ ಇನ್ನೂರ ಐವತ್ತು ಒಂಬೈನೂರ ಐವತ್ತು ಮೈನಸ್ ಮುನ್ನೂರ ಐವತ್ತು ಹನ್ನೊಂದು ಗುಣಿಸು ಹದಿನೈದು ಎರಡು ಸಾವಿರದ ಇನ್ನೂರ ಹದಿನೈದು ಭಾಗಿಸು ಐದು ಬಜರ್ ಒತ್ತಿದ್ದಾರೆ ವೇಣು ವಿನಾಯಕ ಗೌಡ ಅಂತಿಮ ಉತ್ತರ ಸಾವಿರದ ಸಾವಿರದ ಮುನ್ನೂರ 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 ಐವತ್ತೆಂಟು ಐವತ್ತೆಂಟು ಐ ಕುಸುಮ ಹಾಗೂ ಮೋನಿಕಾ ಲೆಕ್ಕ ಪೂರ್ಣವಾಗಿದ್ದರೆ ಬಜ್ರೊತ್ತಿ ಉತ್ತರ ಕೊಡಿ ಇಲ್ಲಾಂದ್ರೆ ವೇಣು ಕೊಟ್ಟಂಥ ಉತ್ತರ ಸರಿಯಾ ಪರೀಕ್ಷೆ ಮಾಡೋಣ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಏಳ್ನೂರ ಐವತ್ತು ಎರಡು ಉತ್ತರ ಆರುನೂರು ಮೂರು ಉತ್ತರ ನೂರ ಅರವತ್ತೈದು ನಾಲ್ಕು ಉತ್ತರ ನಾನ್ನೂರ ನಲವತ್ತ್ಮೂರು ಎಲ್ಲವನ್ನು ಕೂಡಿದ್ರೆ ಸಾವಿರದ ಒಂಬೈನೂರ ಐವತ್ತೆಂಟು ಬಂತು ಸಣ್ಣ ತಪ್ಪಾಗಿದೆ ವೇಣು ಸಾವಿರದ ಐವತ್ತೆಂಟು ಈ ಇಸವಿ ಭಾರತಕ್ಕೆ ಯಾವ ದೃಷ್ಟಿಯಿಂದ ಮಹತ್ವವಾದದ್ದು ಅನ್ನೋದನ್ನ ಬಜರದ ಮೂಲಕ ಹೇಳಿ ಮೊದಲ ಅಂಬಾಸಡರ್ ಕಾರಿನ ಉತ್ಪಾದನೆ ಮೊದಲ ಫಿಯೆಟ್ ಕಾರಿನ ಉತ್ಪಾದನೆ ಯಾವುದು ಸರಿ ಬಜರಬೇಕು ಉತ್ತರ ಕೊಡಬೇಕು ಮೊದಲಿಗೆ ವೇಣು ನಾಯಕ ಗೌಡ ಅಂಬಾಸಡರ್ ಅಂಬಾಸಡರ್ ಕಾರು ಅಂತ ಹೇಳ್ತಾ ಇದ್ದಾರೆ ಉತ್ತರ ಸರಿಯಾಗಿದೆ ವಸುಧೇಂದ್ರ ಬರೆದ ಕೋತಿಗಳು ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಮೊದಲ ಅಂಬಾಸಡರ್ ಕಾರು ಉತ್ಪಾದನೆಯಾಗಿ ಲೋಕಾರ್ಪಣೆಯಾಗುತ್ತೆ ಮುಂದಿನ ಪುಸ್ತಕ ತರಾಸು ಬರೆದ ಶಿಲ್ಪಶ್ರೀ ಎನ್ನುವ ಅಪರೂಪದ ಕಾದಂಬರಿ ಶ್ರವಣ ಬೆಳಗುಳದ ಗೊಮ್ಮಟನನ್ನು ಕೆತ್ತುವ ಕಥೆಯನ್ನು ಹೊಂದಿರತಕ್ಕಂಥ ಕಾದಂಬರಿ ಇದು ನಮ್ಮ ಪ್ರಶ್ನೆ ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಮೊದಲು ಬಝರ್ ಒತ್ತಿದ್ದಾರೆ ವೇಣು ವಿನಾಯಕ ಗೌಡ ಆನಂತರ ಎರಡನೆಯುರಾಗಿ ಕುಸುಮ ವೇಣು ತಾಂತ್ಯ ಟೋಪ್ ಟೋಪಿ ಕುಸುಮಾ ಔರಂಗಜೇಬ್ ಮೋನಿಕಾ ತಾಂತ್ಯ ಟೋಪಿ ಆಯ್ಕೆಗಳನ್ನು ನೋಡೋಣ ಬಿಪಿನ್ ಚಂದ್ರಪಾಲ್ ನಾನಾ ಫಡ್ನವೀಸ್ ತಾಂತಿಯಾ ಟೋಪೆ ಟಿಪ್ಪು ಸುಲ್ತಾನ್ ಉತ್ತರವನ್ನು ನೋಡೋಣ ತಾಂತಿಯ ಟೋಪೆ ಉತ್ತರ ಸರಿಯಾಗಿದೆ ಶಿಲ್ಪಶ್ರೀ ಈ ಒಂದು ಪುಸ್ತಕವನ್ನು ವೇಣು ವಿನಾಯಕ ಗೌಡ ಅವರಿಗೆ ಕೊಟ್ಟಿದ್ದೇನೆ ಆಯ್ಕೆಗಳು ಬರೋಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಇನ್ನೂ ಒಂದು ಪುಸ್ತಕ ಯಾದವಶೇಮ್ ತಮಗೆ ಕೊಟ್ಟಿದ್ದೇನೆ ತಾಂತಿಯಾ ಟೋಪೆ ಅವರ ಮೂಲ ಹೆಸರು ರಾಮಚಂದ್ರ ಪಾಂಡುರಂಗ ಟೋಪೆ ಅಂತ ಸಾವಿರದ ಒಂಬೈನೂರ ಐವತ್ತೇಳರ ಸ್ವಾತಂತ್ರ್ಯ ಹೋರಾಟ ಏನಿದೆ ಅದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇವರು ರಾಣಿ ಲಕ್ಷ್ಮೀಬಾಯಿ ಅವರನ್ನು ಮತ್ತೆ ಸಿಂಹಾಸನದ ಮೇಲೆ ಕೂರಿಸೋದಕ್ಕೆ ಇವರ ಪ್ರಯತ್ನ ಸಹಾಯ ಬಹಳ ಬಹಳ ದೊಡ್ಡದು ಅನ್ನೋದನ್ನು ನಾವೆಲ್ಲ ನೆನಪಲ್ಲಿ ಇಡಬೇಕು ಮುಂದಿನ ಪುಸ್ತಕ ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ ಕರಜಗಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಯಾ ಇಂ ಕಂ ನಿ ಪ್ಟ್ ಬಜರ್ ಓದ್ತಿದ್ದಾರೆ ಮೋನಿಕಾ ಹೇಳಮ್ಮ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾ ಇದ್ದಾರೆ ಹೌದಾ ನೋಡೋಣ ಈಸ್ಟ್ ಇಂಡಿಯಾ ಕಂಪನಿ ಉತ್ತರ ಸರಿಯಾಗಿದೆ ಕರುಣಾಳು ಬಾ ಬೆಳಕೆ ಎನ್ನುವ ಈ ಒಂದು ಪುಸ್ತಕವನ್ನ ಮೋನಿಕಾ ಅವರಿಗೆ ಕೊಟ್ಟಿದ್ದೇವೆ ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಸಂಸ್ಥೆ ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದು ಹಣವನ್ನು ಲೂಟಿ ಮಾಡೋದನ್ನ ನೋಡಿ ಕೊನೆಗೆ ಬ್ರಿಟಿಷ್ ಸರ್ಕಾರ ಈ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಲ್ಲಿಸಿ ತಾನೇ ನೇರವಾಗಿ ಭಾರತದ ಉಸ್ತುವಾರಿಯನ್ನು ತಗೊಂಡು ತಾನು ಹಣವನ್ನು ಲೂಟಿ ಹೊಡೆಯೋದಕ್ಕೆ ಶುರು ಮಾಡುತ್ತೆ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಕೇದಾರಖಂಡ್ ಮತ್ತು ಮಾನಸಖಂಡ್ಗಳನ್ನು ಒಳಗೊಂಡ ದೇವಭೂಮಿ ಸುಗಂಧ ದ್ರವ್ಯದ ಒಂದು ಬಗೆ ಒಂದು ಸಿಹಿ ತಿಂಡಿ ಬಜರ್ ಆಗ್ಲೇ ಒತ್ತಿದ್ದಾರೆ ವೇಣು ವಿನಾಯಕ ಗೌಡ ಅವರು ಒಂದು ಉತ್ತರ ಉತ್ತರಾಖಂಡ್ ಉತ್ತರವನ್ನು ನೋಡೋಣ ಉತ್ತರಾಖಂಡ್ ಉತ್ತರ ಸರಿಯಾಗಿದೆ ನವಿಲುಕಲ್ಲು ಈ ಪುಸ್ತಕ ಕೊಟ್ಟಿದ್ದೇನೆ ಎರಡು ಉತ್ತರ ಸುಗಂಧ ದ್ರವ್ಯದ ಒಂದು ಬಗೆ ಮಧ್ಯದ ಅಕ್ಷರ ತ ಉತ್ತರಾಖಂಡ್ರಲ್ಲ ತ ಅನ್ನೋದು ಮಧ್ಯದ ಅಕ್ಷರ ಮೂರು ಅಕ್ಷರದ ಶಬ್ದ ಒಂದು ಸುಗಂಧ ದ್ರವ್ಯ ಸೆಂಟ್ ಕುಸುಮ ಮತ್ತು ಮೋನಿಕಾ ಸಹ ಪ್ರಯತ್ನಿಸಬಹುದು ಉತ್ತರ ಗೊತ್ತಿಲ್ಲ ಅಂದರೆ ಉತ್ತರವನ್ನು ನೋಡ್ತಾ ಮುಂದೆ ಹೋಗೋಣ ಎರಡು ಉತ್ತರ ಇದನ್ನು ಅತ್ತರ್ ಅಥವಾ ಅತ್ತರು ಅಂತ ಹೇಳ್ತೇವೆ ಮೂರೂ ಉತ್ತರ ಒಂದು ಸಿಹಿ ತಿಂಡಿ ಮಧ್ಯದ ಅಕ್ಷರ ಖಂ ಅಲ್ಪ ಪ್ರಾಣ ಅಲ್ಲ ಮಹಾಪ್ರಾಣ ಖಂ ಅಂತ ಬರುತ್ತೆ ಒಂದು ಸಿಹಿ ತಿಂಡಿ ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದಲ್ಲಿ ಹೆಚ್ಚು ಜನಪ್ರಿಯ ಪೂರಿ ಜೊತೆ ತಿನ್ನುಬಹುದು ಉತ್ತರವನ್ನು ನೋಡೋಣ ಶ್ರೀಖಂಡ್ ಅಂತ ಹೇಳ್ತಾರೆ ಈ ಒಂದು ಸಿಹಿ ತಿಂಡಿಯನ್ನು ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಟ್ ಚಿನ್ನು ಕುರುಳಿ ಐದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ ಐದು ಸರಿ ಉತ್ತರ ಕೊಟ್ಟರೆ ಐದು ಪುಸ್ತಕ ತಮ್ಮದು ಮೊದಲ ಅವಕಾಶ ಬಂದಿದೆ ಕುಸುಮಾ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಭಾರತದ ಮೊದಲ ಅಂತಾರಾಷ್ಟ್ರೀಯ ಚೆಸ್ ಮಾಸ್ಟರ್ ಯಾರು ಮ್ಯಾನ್ಯುಯಲ್ ಆರೋನ್ ವಿಶ್ವನಾಥನ್ ಆನಂದ್ ವಿಶ್ವನಾಥನ್ ಆರನ್ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಯಾವ ಪ್ರಶಸ್ತಿಯು ಸ್ಥಾಪನೆಯಾಯಿತು ಅರ್ಜುನ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮುಂದಿನ ಪ್ರಶ್ನೆ ಹತ್ತು ಫೆಬ್ರವರಿಯಿಂದ ಜೂನ್ ಆರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಷ್ಟನೆಯ ಸಾರ್ವತ್ರಿಕ ಚುನಾವಣೆ ನಡೆಯಿತು ಎರಡನೇದು ಮೂರನೇದು ಎರಡನೇದು ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ ಆದ ಮೊದಲ ಮಹಿಳೆ ಯಾರು ವಯೋಲೆಟ್ ಆಳ್ವಾ ಮಾರ್ಗರೆಟ್ ಆಳ್ವಾ ಮಾರ್ಗಲೆಟ್ ಆಳ್ವಾ ಮುಂದಿನ ಪ್ರಶ್ನೆ ಎಂಟನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಯಾವ ದೇಶವು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿತು ಚೀನಾ ಪಾಕಿಸ್ತಾನ ಚೀನಾ ಉತ್ತರಗಳನ್ನು ನೋಡೋಣ ಒಂದು ಉತ್ತರ ಮ್ಯಾನ್ಯುಯಲ್ ಆರೋನ್ ಆಗಿತ್ತು ತಮ್ಮ ಉತ್ತರ ತಪ್ಪಾಗಿದೆ ಎರಡು ಉತ್ತರ ಅರ್ಜುನ ಪ್ರಶಸ್ತಿ ಆಗಿತ್ತು ತಮ್ಮ ಉತ್ತರ ತಪ್ಪಾಗಿದೆ ಮೂರು ಉತ್ತರ ಮೂರನೇ ಸಾರ್ವತ್ರಿಕ ಚುನಾವಣೆ ತಾವು ಎರಡು ಅಂತ ಹೇಳಿದರೆ ತಪ್ಪಾಗಿದೆ ನಾಲ್ಕನೇದು ಮಾರ್ಗ್ರೆಟ್ ಆಳ್ವಾ ಅಲ್ಲ ಬಯೋಲೆಟ್ ಆಳ್ವಾ ಐದನೇದು ಚೀನಾ ದಂಡೆತ್ತಿ ಬಂತು ಉತ್ತರ ಸರಿಯಾಗಿದೆ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ವೇಣು ಅವರಿಗೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ ಮೊದಲ ಪ್ರಶ್ನೆ ವಿಶ್ವೇಶ್ವರಯ್ಯನವರು ಹದಿನಾಲ್ಕನೇ ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮರಣಿಸಿದರು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯನವರು ನೂರು ವರ್ಷ ಆರು ತಿಂಗಳು ಇಪ್ಪತ್ತೊಂಬತ್ತು ದಿನಗಳ ಕಾಲ ಬದುಕಿದ್ದರು ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಮೈಸೂರು ನಗರದ ಒಳಚರಂಡಿ ವ್ಯವಸ್ಥೆಯನ್ನು ವಿಶ್ವೇಶ್ವರಯ್ಯನವರು ರೂಪಿಸಿದರು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯನವರು ಕಲಬುರಗಿ ನಗರದ ನೀರು ಸರಬರಾಜು ಯೋಜನೆಯನ್ನು ನಿರ್ವಹಿಸಿದರು ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯನವರಿಗೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯು ದೊರೆಯಿತು ಸರಿ ತಪ್ಪು 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 ತ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೇದು ಸರಿಯಾಗಿದೆ ತಾವು ಸರಿ ಅಂತ ಹೇಳಿದ್ರಿ ಎರಡನೇ ಪ್ರಶ್ನೆಗೆ ಉತ್ತರ ತಾವು ತಪ್ಪು ಅಂತ ಹೇಳಿದ್ರಿ ಆದರೆ ಸರಿಯಾಗಿದೆ ಅದು ಮೂರನೇ ಪ್ರಶ್ನೆಗೆ ಉತ್ತರ ಮೈಸೂರು ನಗರದ ಚರಂಡಿ ವ್ಯವಸ್ಥೆ ಅವರೇ ರೂಪಿಸಿದ್ದು ಉತ್ತರ ಸರಿಯಾಗಿದೆ ನಾಲ್ಕನೇದು ನೀರು ಸರಬರಾಜು ಯೋಜನೆಯನ್ನು ವಿಜಾಪುರಕ್ಕೆ ಮಾಡ್ತಾರೆ ಕಲಬುರಗಿಗಲ್ಲ ತಾವು ತಪ್ಪು ಅಂತ ಹೇಳಿದ್ದೀರಾ ಐದನೇ ಪ್ರಶ್ನೆಗೆ ಉತ್ತರ ತಪ್ಪು ಆಗಿತ್ತು ಭಾರತ ರತ್ನ ಪ್ರಶಸ್ತಿ ಅವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಿಗಲಿಲ್ಲ ತಾವು ತಪ್ಪು ಅಂತ ಹೇಳಿದ್ದೀರಿ ಅಲ್ವಾ ನಾಲ್ಕು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ ಹಾಗಿದ್ದ ಮೇಲೆ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಈಗ ಅವಕಾಶ ಬರ್ತಾ ಇದೆ ಮೋನಿಕಾ ಅವರಿಗೆ ಮೋನಿಕಾ ಸಿದ್ಧವಾಗಿದ್ದರೆ ಶುರು ಮಾಡ್ತೇವೆ ಮೊದಲ ಪ್ರಶ್ನೆ ಏಳನೇ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದ್ರಾಸಿನ ಹೈಕೋರ್ಟ್ ವ್ಯಾಪ್ತಿಯನ್ನು ಕೇರಳಕ್ಕೂ ವಿಸ್ತರಿಸಿದರು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಮಿಗ್ ಇಪ್ಪತ್ತೊಂದು ಜೆಟ್ ಫೈಟರ್ ವಿಮಾನಗಳು ಬ್ರಿಟನ್ ನಿರ್ಮಿತವಾದವು ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಿ ಆಕ್ರಮಣದಲ್ಲಿ ಶೌರ್ಯವನ್ನು ತೋರಿದ ಮೇಜರ್ ಶೈತಾನ್ ಸಿಂಗ್ ಅವರಿಗೆ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ನೀಡಲಾಯಿತು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಪಿಂಪ್ರಿಯಲ್ಲಿ ಹಿಂದೂಸ್ತಾನ್ ಆಂಟೋಬಯ ಆ್ಯಂಟಿಬಯೋಟಿಕ್ ಲಿಮಿಟೆಡ್ ಸ್ಥಾಪಿಸಲಾಯಿತು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಕ್ಷಯರೋಗ ನಿವಾರಕ ಸ್ಟೆಪ್ಟೋಮೈಸಿನ್ ಕಂಡುಹಿಡಿದ ಡಾಕ್ಟರ್ ಎಸ್ ವಕ್ಸ್ಮನ್ ಪಿಂಪ್ರಿಗೆ ಬಂದಿದ್ದರು ಸರಿ ತಪ್ಪು ಸರಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಪುದುಚೇರಿ ಸೇರಿದ್ದು ಉತ್ತರ ತಪ್ಪಾಗಿತ್ತು ತಪ್ಪು ಅಂತ ಹೇಳಿದ್ರ ಸರಿ ಅಂತ ಹೇಳಿದ್ರಿ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ತಪ್ಪು ರಷ್ಯಾ ನಿರ್ಮಾಣವಾದದ್ದು ಉತ್ತರವನ್ನು ನೋಡೋಣ ಶೈತಾನ್ ಸಿಂಗ್ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಬಂದಿತ್ತು ತಾವು ಸರಿ ಅಂತ ಹೇಳಿದ ಹೇಳಿದ್ದೀರಿ ನಾಲ್ಕನೇದು ಪಿಂಪ್ರಿಯಲ್ಲಿ ಸ್ಥಾಪಿಸಲಾಯಿತು ಸರಿ ತಾವು ಸರಿ ಅಂತ ಹೇಳಿದ್ದೀರಿ ಐದನೇದಕ್ಕೆ ಉತ್ತರ ಈಗ ನೋಡೋಣ ಸರಿಯಾಗಿದೆ ನಾಲ್ಕು ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ಮೋನಿಕಾ ಅವರಿಗೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲು ಕುಸುಮಾ ಅವರಿಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಸರ್ ಸಿ ವಿ ರಾಮನ್ ಅವರ ಬದುಕು ಸಾಧನೆಯ ಒಂದು ಕೃತಿ ಅಭಿನಂದನೆಗಳು ವೇಣು ವಿನಾಯಕ ಗೌಡ ಅವರಿಗೆ ಎಷ್ಟು ಪುಸ್ತಕ ಬಂದಿದೆ ಎಣಿಸಬೇಕಾಗಿದೆ ಅಪ್ಪ ನಾನು ಎಣಿಸ್ಬಿಟ್ಟು ಕೊಡ್ತೀನಿ ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೌದಾ ಹನ್ನೆರಡು ಪುಸ್ತಕಗಳು ನೂರು ಅಂಕಗಳನ್ನು ತಗೊಂಡಿದ್ದಕ್ಕೆ ಹತ್ತು ಪುಸ್ತಕಗಳ ಒಂದು ಕಟ್ಟು ತಮಗೆ ಸಿಗ್ತಾ ಇದೆ ಅಭಿನಂದನೆಗಳು ಮೋನಿಕಾ ಅವರಿಗೆ ದೊರೆತಾ ಇದೆ ಮೂರು ಮೂರು ಆರು ಪುಸ್ತಕಗಳು ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ